ನಮಸ್ಕಾರ, ಮನ್ಮಿತ್ ರೈ ಮಾತಾಡ್ತಾ ಇದ್ದೀನಿ. ಇವಾಗ ಒಂದೆರಡು ದಿನಗಳಿಂದ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲ ಮಾಧ್ಯಮದಲ್ಲಿ ಗುಣರಂಜನ್ ಶೆಟ್ಟಿ ಅವ್ರಿಗೆ ಹತ್ಯೆ ಸಂಚು ನಡೆದಿದೆ ಅಂತ ಎಲ್ಲ ಕಡೆ ಪ್ರಸಾರವಾಗ್ತಾ ಇದೆ. ನಿಜವಾಗ್ಲೂ ಅವ್ರಿಗೆ ಹತ್ಯೆ ಸಂಚು ನಡೆದಿದೆಯೋ ಇಲ್ವೋ, ಏನಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನಿದ್ರೂ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಆಚೆ ಬರುತ್ತೆ. ಇದ್ರ ಮಧ್ಯೆ ನಮ್ಮ ಹೆಸರು ಬರ್ತಾ ಇದೆ. ಮನ್ಮಿತ್ ರೈ ಹಾಗೂ ಸಹಚರರಿಂದ ಈ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂದು ಪ್ರಥಮ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಅಂತ. ಇವಾಗ ತನಿಖೆ ಆಗ್ತಾ ಇದೆ, ಯಾವುದೇ ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಹೆಸರು ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ವಿದೇಶದಲ್ಲಿದ್ದೀನಿ, ನಾನು ಕೆಲಸದ ನಿಮಿತ್ತ ಬಂದಿದ್ದೀನಿ ಈ ಕಡೆ. ಏನಿದ್ರೂ ಪೊಲೀಸ್ ತನಿಖೆಯಲ್ಲಿ ನಾಳೆ ದಿನ ಆಚೆ ಬರುತ್ತೆ. ಅದಕ್ಕಿಂತ ಮೊದಲು ಏನು ತನಿಖೆ ಅರ್ಧದ ತನಿಖೆ ಹಂತದಲ್ಲಿ ಇರಬೇಕಿದ್ರೆ ನಮ್ಮ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಬಗ್ಗೆ ಇವತ್ತುವರೆಗೂ ಯಾವುದೇ ಸ್ಟೇಷನ್ಗಳಲ್ಲಿ ಯಾವುದೇ ಎಫ್ ಐ ಆರ್ಗಳಿಲ್ಲ, ಇಷ್ಟುವರೆಗೂ ಯಾವುದು ಕ್ರಿಮಿನಲ್ ಕಂಪ್ಲೇಂಟ್ಗಳು ಆಗಿಲ್ಲ. ಯಾವುದು ಇಲ್ದಿರ ಒಂದೇ ಮಾತಿಗೆ ಮನ್ಮಿತ್ ರೈ ಮತ್ತು ಸಹಚರರಿಂದ ನಮಸ್ಕಾರ, ಮನ್ಮಿತ್ ರೈ ಮಾತಾಡ್ತಾ ಇದ್ದೀನಿ. ಇವಾಗ ಒಂದೆರಡು ದಿನಗಳಿಂದ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲ ಮಾಧ್ಯಮದಲ್ಲಿ ಗುಣರಂಜನ್ ಶೆಟ್ಟಿ ಅವ್ರಿಗೆ ಹತ್ಯೆ ಸಂಚು ನಡೆದಿದೆ ಅಂತ ಎಲ್ಲ ಕಡೆ ಪ್ರಸಾರವಾಗ್ತಾ ಇದೆ. ನಿಜವಾಗ್ಲೂ ಅವ್ರಿಗೆ ಹತ್ಯೆ ಸಂಚು ನಡೆದಿದೆಯೋ ಇಲ್ವೋ, ಏನಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನಿದ್ರೂ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಆಚೆ ಬರುತ್ತೆ. ಇದ್ರ ಮಧ್ಯೆ ನಮ್ಮ ಹೆಸರು ಬರ್ತಾ ಇದೆ. ಮನ್ಮಿತ್ ರೈ ಹಾಗೂ ಸಹಚರರಿಂದ ಈ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂದು ಪ್ರಥಮ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಅಂತ. ಇವಾಗ ತನಿಖೆ ಆಗ್ತಾ ಇದೆ, ಯಾವುದೇ ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಹೆಸರು ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ವಿದೇಶದಲ್ಲಿದ್ದೀನಿ, ನಾನು ಕೆಲಸದ ನಿಮಿತ್ತ ಬಂದಿದ್ದೀನಿ ಈ ಕಡೆ. ಏನಿದ್ರೂ ಪೊಲೀಸ್ ತನಿಖೆಯಲ್ಲಿ ನಾಳೆ ದಿನ ಆಚೆ ಬರುತ್ತೆ. ಅದಕ್ಕಿಂತ ಮೊದಲು ಏನು ತನಿಖೆ ಅರ್ಧದ ತನಿಖೆ ಹಂತದಲ್ಲಿ ಇರಬೇಕಿದ್ರೆ ನಮ್ಮ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಬಗ್ಗೆ ಇವತ್ತುವರೆಗೂ ಯಾವುದೇ ಸ್ಟೇಷನ್ಗಳಲ್ಲಿ ಯಾವುದೇ ಎಫ್ ಐ ಆರ್ಗಳಿಲ್ಲ, ಇಷ್ಟುವರೆಗೂ ಯಾವುದು ಕ್ರಿಮಿನಲ್ ಕಂಪ್ಲೇಂಟ್ಗಳು ಆಗಿಲ್ಲ. ಯಾವುದು ಇಲ್ದಿರ ಒಂದೇ ಮಾತಿಗೆ ಮನ್ಮಿತ್ ರೈ ಮತ್ತು ಸಹಚರರಿಂದ